ರಾಜ್ಯದಲ್ಲಿ ದಿನಂಪ್ರತಿ ಒಂದಲ್ಲೊಂದು ವಿಷಯಗಳು ರಾಜಕೀಯ ವಲಯದಲ್ಲಿ ಚರ್ಚೆ ಆಗ್ತಾನೆ ಇದೆ. ಅದರಲ್ಲೂ ಈಗ ಸದ್ಯಕ್ಕೆ ಪಠ್ಯಪುಸ್ತಕ ಪರಿಷ್ಕರಣೆಯ ಕುರಿತಂತೆ ಒಂದಷ್ಟು ವಿಪಕ್ಷಗಳು ಎತ್ತಿರುವಂತಹ ತಕರಾರುಗಳಾಗಿರಬಹುದು, ಮತ್ತು ಈಗ ಚಡ್ಡಿ ಅಭಿಯಾನ ಆಗಿರಬಹುದು, ಇವೆಲ್ಲದರ ಕುರಿತಂತೆ ಮಾತನಾಡೋದಕ್ಕೆ ನಮ್ಮೊಂದಿಗೆ ಶಿಕ್ಷಣ ಸಚಿವರಾದಂಥ ಬಿ ಸಿ ನಾಗೇಶ್ವರ್ ಇದ್ದಾರೆ. ಸರ್, ಈಗಿನ ಪ್ರಸ್ತುತ ರಾಜಕೀಯ ವಿದ್ಯಮಾನಗಳನ್ನ ನೋಡ್ತಾ ಹೋದರೆ ವಿಪಕ್ಷಗಳ ಅಸಹಾಯಕತೆಯಿಂದ ಇದು ಹೇಳ್ತಾ ಇದೆಯೋ, ನಿಜವಾಗ್ಲೂ ಸರ್ಕಾರ ವೈಫಲ್ಯ ಆಗಿದೆಯಾ ಏನು? ನಮ್ಮ ಇಲಾಖೆಯ ಮೇಲೆ ಕಳೆದ ಈ ವರ್ಷದ ಒಂದು ಹೋದ ವರ್ಷದಿಂದ ನಾವು ನೋಡ್ತಾ ಇದ್ದೀವಿ, ಕಾಂಗ್ರೆಸ್ ಏನಾದ್ರೂ ಒಂದು ಸಮಸ್ಯೆಯನ್ನು ಶಿಕ್ಷಣದಲ್ಲಿ ಪ್ರಯತ್ನ ಮಾಡಿ ಅದನ್ನು ರಾಜಕೀಯಗೊಳಿಸುವಂಥ ಪ್ರಯತ್ನವನ್ನು ಮಾಡ್ತಾನೆ ಇದೆ. ವ್ಯಾಕ್ಸಿನ್ ಇಲ್ಲದೆ ನೀವು ಶಾಲೆ ಪ್ರಾರಂಭ ಮಾಡಬಾರ್ದು ಅನ್ನೋದರಿಂದ ಶುರು ಮಾಡಿದ್ದರು. ಕೋವಿಡ್ ತುಂಬ ಕಡಿಮೆ ಇದೆ, ಮಕ್ಕಳಿಗೆ ತೊಂದರೆ ಆಗಲ್ಲ ಅಂತ ಅನೇಕ ತಜ್ಞರು ಹೇಳಿದ ಮೇಲೂ ಕಾಂಗ್ರೆಸ್ನವರು ಶಾಲೆ ಪ್ರಾರಂಭದ ಬಗ್ಗೆ ನಮಗೇನು ಸಪೋರ್ಟ್ ಮಾಡಲಿಲ್ಲ. ಎರಡನೇದು ಹಿಜಾಬಿನ ಸಮಸ್ಯೆಯನ್ನು ತಗೊಂಡು ಒಂದಷ್ಟು ದಿನ ಶಾಲೆಯನ್ನು ಗೊಂದಲ ಮಾಡುವಂಥ ಪ್ರಯತ್ನ ಮಾಡಿದ್ರು, ಆಗಲೂ ಯಾವುದೇ ಶಾಲೆಗಳು ಗೊಂದಲಗಳು ಆಗಲಿಲ್ಲ, ಶಾಲೆಗಳು ನಿಲ್ಲಿಲ್ಲ. ಹೈಕೋರ್ಟನ್ನು ಆರ್ಡ್ರು ಬಂದ ಮೇಲೂ ಅಸೆಂಬ್ಲಿಯಲ್ಲಿ ಪರ್ಮಿಷನ್ ಕೊಡಬೇಕು, ಮಾನವೀಯತೆಯಿಂದ ಕೊಡಬೇಕು, ಮತ್ತು ಏನಾಗತ್ತೆ ನಿಮಗೆ ತಲೆ ಮೇಲೆ ಬಟ್ಟೆ ಹಾಕ್ಕೊಂಡ್ರೆ ಏನಾಗತ್ತೆ, ಇನ್ನಿ ಥರದ ಮಾತು ಅಪೋಸಿಷನ್ನಿಂದ ಬಂದು ಮತ್ತೆ ಅಲ್ಲೂ ಮಕ್ಕಳಲ್ಲಿ ಗೊಂದಲವನ್ನು ಸೃಷ್ಟಿ ಮಾಡುವಂಥದ್ದು ನೋಡಿದ್ರು, ಅದರಲ್ಲೂ ಫೇಲಾದರು. ಈ ಥರ ಅನೇಕ ವಿಷಯಗಳಲ್ಲಿ ಫೇಲಾದರು. ಅದಾದಮೇಲೆ ಸುಳ್ಳಿನ ಕ್ಯಾಂಪೇನ್ ಶುರು ಮಾಡಿದ್ರು. ಆ ಪಾಠ ಇಲ್ಲಿ ಭಗವತ್ ಸಿಂಗ್ ಇಲ್ಲ, ನಾರಾಯಣ ಗುರು ಇಲ್ಲ, ಬಸವಣ್ಣವ್ರದ್ದು ಇಲ್ಲ, ಈ ಥರದ ಸುಳ್ಳಿನ ಕ್ಯಾಂಪೇನನ್ನು ಶುರು ಮಾಡಿದ್ರು, ಅದರಲ್ಲೂ ಫೇಲಾದರು. ಯಾವಾಗ ನಾವು ಸಾಹಿತಿಗಳಿಗೆ ಮತ್ತೊಬ್ರಿಗೆ ವಿಚಾರವನ್ನು ತಿಳಿಸುವಂಥ ಪ್ರಯತ್ನ ಮಾಡಿದ್ರೆ ಸಾಹಿತಿಗಳು ಸಹಿತ ಏನೂ ಮಾಡಲಿಲ್ಲ. ಸಾಹಿತಿಗಳು ಒಪ್ಕೊಂಡ್ರು ಬೇಕಾದಷ್ಟನ್ನು, ಎಲ್ಲವನ್ನೂ ಒಪ್ಕೊಳ್ಳೋಕೆ ಸಾಧ್ಯ ಇಲ್ಲ, ವೈಚಾರಿಕ ಭಿನ್ನತೆ ಇದ್ದಾಗ ಖಂಡಿತ ಇದ್ದೇ ಇರುತ್ತೆ, ಆದರೆ ಒಂದಷ್ಟನ್ನ ಇದಾಯಿತು. ಇದಾದ ನಂತರ ಎಲ್ಲ ಥರದಲ್ಲೂ ಅವ್ರಿಗೆ ಫೇಲ್ಯೂರ್ ಆಯಿತು ಅನ್ನುವಂಥ ಟೈಮಲ್ಲಿ ಕುವೆಂಪು ಅವ್ರ ಬಗ್ಗೆ ಹೇಳಿದ್ರು ನಮಗೆ. ಆದರೆ ಕುವೆಂಪು ಅವ್ರಿಗೆ ನಿಜವಾಗ್ಲೂ ಅವಮಾನ ಮಾಡಿದ್ದವ್ರು ಅವ್ರ ಕಮಿಟಿ. ಎಂಟು ಪಾಠನ ತೆಗೆದು ಒಂದು ಅದರಲ್ಲೂ ರಾಮಾಯಣ ದರ್ಶನ ಯಾವುದು ವಿಶೇಷವಾದಂಥ ಈ ರಾಷ್ಟ್ರಕವಿ ಕುವೆಂಪು ಅವರದ್ದಿತ್ತು, ಅದನ್ನು ತೆಗೆದಂಥದ್ದು ಅವರ ಕಾಲ. ಆ ಥರ ಅನೇಕದನ್ನು ಸುಳ್ಳನ್ನು ಪ್ರಚಾರ ಮಾಡುವಂಥ ಪ್ರಯತ್ನದಲ್ಲಿ ಅವ್ರು ಫೇಲಾದರು. ಅದಾದ ನಂತರ ನಾವು ನಮ್ಮ ಸನ್ಮಾನ್ಯ ಮುಖ್ಯಮಂತ್ರಿಗಳು ನಮ್ಮ ಸರ್ಕಾರದ ನಿಲುವನ್ನು ಹೇಳಿದರು. ಲೋಪದೋಷ ಆಗಿದ್ದರೆ ಅದನ್ನು ನಾವು ತಗೊಂಡು ಸರಿ ಮಾಡಿಕೊಳ್ಳುವಂಥ ಸರಿ ಮಾಡುವಂಥ ಪ್ರಯತ್ನವನ್ನು ಮಾಡ್ತೀವಿ. ಬಸವಣ್ಣವ್ರ ಪಾಠವನ್ನು ಯಾವುದು ಹಿಂದೆ ಇತ್ತು ಅದೇ ಕಮಿಟಿ ತಾಂಡ್ತೀವಿ. ಅಂಬೇಡ್ಕರ್ ಅವರ ಸಂವಿಧಾನ ಶಿಲ್ಪಿ ಪದವನ್ನು ಸೇರಿಸ್ತೀವಿ ಅಂತಲೂ ಹೇಳಿದ್ವಿ. ಇದೇ ಥರದ್ದು ಯಾರ್ದಾರು ಐಡೆಂಟಿಫೈ ಮಾಡಿದ್ರೆ ಅಥವಾ ಶಿಕ್ಷಣ ಇಲಾಖೆಯಿಂದ ಐಡೆಂಟಿಫೈ ಮಾಡಿ ಪರಿಷ್ಕರಣೆ ಆಗಿರುವಂಥದ್ರಲ್ಲಿ ಯಾವುದಾದ್ರು ತಪ್ಪು ಕಂಡ್ರೆ ಅದನ್ನು ಸರಿ ಮಾಡ್ತೀವಿ ಅಂತಲೂ ಹೇಳಾದಮೇಲೂ ಮತ್ತೆ ಅದೇ ವಿಚಾರವನ್ನು ತಗೊಂಡ್ರು. ಇದೆಲ್ಲ ಫೇಲಾದಾಗ ಈಗ ಚಡ್ಡಿಯನ್ನು ತಾಂಡಿದ್ದಾರೆ. ಚಡ್ಡಿ ಅನ್ನುವಂಥದ್ದು ಸ್ವದೇಶಿಯ ಸಂಕೇತ, ಈ ದೇಶದ ರೈತನಿಂದ ಹಿಡಿದು ಎಲ್ಲರೂ ಹಾಕ್ತಿದ್ದಂಥದ್ದು, ಬಡವ ಹಿಂದೆ ಹಾಕ್ತಿದ್ದಂಥ ಇದನ್ನು ಅವರ ಕಲ್ಚರು ಈ ದೇಶದಿಂದ ಬಂದಿರುವಂಥದ್ದಲ್ಲ. ಕಾಂಗ್ರೆಸ್ಸಿನ ಸ್ಥಾಪನೆಯಿಂದ ಹಿಡಿದು ಕಾಂಗ್ರೆಸ್ಸಿನ ಈಗಿನ ಲೀಡರ್ಶಿಪ್ಪು ವಿದೇಶಿದು. ಕಾಂಗ್ರೆಸ್ ಸ್ಥಾಪನೆ ಮಾಡಿದವರು ವಿದೇಶಿಯರು, ಕಾಂಗ್ರೆಸ್ಸಿನ ಇವತ್ತಿನ ಲೀಡರ್ಶಿಪ್ಪು ವಿದೇಶಿಯದೇ. ಅಂಥ ವಿದೇಶಿಯರಿಗೆ ಸ್ವದೇಶಿನ ವಿಚಾರವನ್ನು ಅಕ್ಸೆಪ್ಟ್ ಮಾಡ್ಕೊಳ್ಳೋಂಥ ಮಾನಸಿಕತೆ ಇಲ್ಲ. ಯಾಕೆಂದರೆ RSS ರಾಷ್ಟ್ರೀಯ ವಿಚಾರವನ್ನು, ರಾಷ್ಟ್ರ ಪ್ರೇಮದ ವಿಚಾರವನ್ನು, ಈ ದೇಶದ ಈ ಮಣ್ಣಿನ ವಿಚಾರವನ್ನು ಹೇಳುವಂಥ ಸ್ವದೇಶಿಯ ಆಧಾರದ ಮೇಲೆ ಈ ದೇಶವನ್ನು ನಡೆಸಬೇಕು ಅಂತ ಹೇಳ್ತಿರುವಂಥ ಒಂದು ಸಂಘಟನೆ. ಆ ಕಾರಣಕ್ಕೆ ಸ್ವದೇಶಿಯ ಸಂಕೇತವಾದಂಥ ಚಡ್ಡಿಯನ್ನು ಸುಡುವಂತೀವಿ ಅಂತಾರೆ. ಅವರು ವಿದೇಶಿಯರ ಗಾಂಧಿ ಅವತ್ತು ವಿದೇಶಿಯರ ಬಟ್ಟೆಯನ್ನು, ಬ್ರಿಟಿಷ್ ವಿರುದ್ಧ ಯೂಸ್ ಮಾಡಿದಂಥ ಅಸ್ತ್ರ ಅವತ್ತು. ಅದಕ್ಕೋಸ್ಕರನೇ ತಮ್ಮ ಮನೆಗಳಲ್ಲಿದ್ದಂಥ ಎಲ್ಲ ವಿದೇಶಿ ವಸ್ತುಗಳನ್ನ ತಂದು
ಊರಿನ ಮಧ್ಯೆ ಹಾಕಿ ಸುಟ್ಟಾಕಿದ್ದನ್ನು ನಾವು ಗೊತ್ತಿದೆ ಚಳುವಳಿಯಲ್ಲಿ, ಬ್ರಿಟಿಷರ ವಿರುದ್ಧ ಚಳುವಳಿಯಲ್ಲಿ. ಆದರೆ ಇವರು ಸ್ವದೇಶಿ ವಿಚಾರಗಳನ್ನು ತಗೊಂಡು ಸ್ವದೇಶಿಯನ್ನು ಸುಡ್ತೀವಿ ಅನ್ನುವಂಥದ್ದು, ಯಾಕೆಂದರೆ ಇವ್ರ ಮೈಂಡ್ ಸೆಟ್ಟೇ ಪರದೇಶಿ ಆಗಿಬಿಟ್ಟಿದೆ. ಆ ಕಾರಣದಿಂದ ಚಡ್ಡಿಯನ್ನು ಬಳಸ್ತಿರ್ಬೋದು. ಓಕೆ, ಇನ್ನೊಂದು, ರೋಹಿತ್ ಚಕ್ರತೀರ್ಥ ಅವರ ಪರಿಷ್ಕರಣ ಸಮಿತಿಯನ್ನು ವಿಸರ್ಜನೆ ಮಾಡಿದರೆ, ಈಗ ಪದವಿ ಪೂರ್ವ ಪರಿಷ್ಕರಣ ಸಮಿತಿಯಲ್ಲೂ ಕೂಡ ಅದನ್ನು ಕೂಡ ಹಿಂಪಡೆದಿದ್ದೀರಿ ಅನ್ನೋವಂಥದ್ದು, ಇದ್ರ ಬಗ್ಗೆ? ಇಲ್ಲ, ನಾವು ಪಿ ಯು ಸಿಯ ಪಠ್ಯ ಪರಿಷ್ಕರಣ, ನಮ್ಮ ಹತ್ರ ಪಠ್ಯದ ಪರಿಷ್ಕರಣೆ ಇತ್ತಿಲ್ಲ, ಒಂದು ಪಾಠದ ಪರಿಷ್ಕರಣೆ ಇತ್ತು. ಯಾಕೆಂದರೆ ಒಂದು ಪಾಠದ ಬಗ್ಗೆ ಮತ್ತು ಜಾತಿಯ ವಿಷ ಬೀಜ ಬಿತ್ತುವಂಥದ್ದು ಆ ಪಾಠದಲ್ಲಿದೆ ಅನ್ನುವಂಥ ಅನೇಕರು ಹೇಳಿದ ಕಾರಣಕ್ಕೋಸ್ಕರ ಅದಿತ್ತು. ಆ ಪರಿಷ್ಕರಣೆಯ ಸಮಿತಿ ತನ್ನ ವಿಸರ್ಜನೆ ಆದಮೇಲೆ ಅದರ ಲಿಮಿಟ್ಗೆ ಇದು ಬರಲ್ಲ, ಆ ಕಾರಣಕ್ಕೆ ಸದ್ಯಕ್ಕೆ ಆ ಥರದ್ದು ಯಾವುದು ಪರಿಷ್ಕರಣೆ ಇರಲ್ಲ. ಇದಿಷ್ಟು ಸಚಿವ ಬಿ ಸಿ ನಾಗೇಶ್ ಅವರ ಮಾತಾಗಿತ್ತು. ವಿಡಿಯೋ ಜರ್ನಲಿಸ್ಟ್ ಶಿವಮೂರ್ತಿ ಜೊತೆ ಶಶಿಕುಮಾರ್, ಕರ್ನಾಟಕ ತಕ್ಕ. ಬೆಂಗಳೂರಿನಿಂದ ಮಂಗಳೂರುವರೆಗೆ, ಬೀದರ್ನಿಂದ ಚಾಮರಾಜನಗರದವರೆಗೆ, ನಿಮ್ಮ ಸುದ್ದಿ ನಿಮ್ಮದೇ ಭಾಷೆಯಲ್ಲಿ, ಕರ್ನಾಟಕ ತಕ್ಕ.